ನಮಸ್ತೆ ಗೆಳೆಯರೆ ಇವತ್ತು ನಾವು ಮಾರೀಚ ಭೂಮಿ ಬಗ್ಗೆ ಡಿಸ್ಕಸ್ ಮಾಡೋಣ ಹೀಗೆ ನಮ್ಮ ಅಂಗೈಯೊಳಗಿನ ಗೂಗಲ್ ಅರ್ಥ್ ಭೂಮಿಯ ಗೋಲವನ್ನು ನೋಡ್ತಾ ಇರಬೇಕಾದ್ರೆ ಕಾಣಿಸ್ಕೊಂಡ ಒಂದು ಅದ್ಭುತವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಆ ಕಾರಣದಿಂದ ಈ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಸಹಜವಾಗಿ ನಮ್ಮಲ್ಲಿ ಅನೇಕರು ವ್ಯಾಪಾರಕ್ಕೆಂದು ಮಾರಿಷಸ್ಗೆ ಹೋಗ್ತಾರೆ ಯಾತ್ರೆಗೆಂದು ಹೋಗ್ತಾರೆ ಹೆಚ್ಚಾಗಿ ಮಧುಚಂದ್ರಕ್ಕೆಂದು ಹೋಗ್ತಾರೆ ತುಂಬ ಜನ ರಾಜಕಾರಣಿಗಳು ಕಪ್ಪು ಹಣ ಸಂಗ್ರಹಿಸೋದಕ್ಕೂ ಮಾರಿಷಸ್ಗೆ ಹೋಗ್ತಾರೆ ಏನದು ಮಾರಿಷಸ್ಸು ಯಾಕದಕ್ಕೆ ಮಾರಿಷಸ್ ಅಂತ ಹೆಸರು ಬಂತು ಅನ್ನೋವ್ರಿಗೆ ಅಲ್ಲೇ ತುಂಬ ಜನ ಗೈಡುಗಳು ಹೇಳ್ತಾರೆ ಇಲ್ಲಿ ಮಾರೀಚನ ದೇಹ ಬಿದ್ದಂತಹ ಸ್ಥಳ ಆದ್ದರಿಂದ ಇದು ಮಾರೀಚನ ಈ ದ್ವೀಪವೇ ಮಾರೀಚನ ದೇಹ ಮರಣಿಸಿದ ದೇಹ ಇದು ಅಂತ ಹೇಳ್ತಾರೆ ಏನಪ್ಪ ಇದರ ರಹಸ್ಯ ಅಂತ ಹುಡುಕಬೇಕಾದ್ರೆ ರಾಮಾಯಣದ ಈ ಕತೆ ತುಂಬ ಅದ್ಭುತ ಅಚ್ಚರಿ ಅನ್ನಿಸ್ತು ಆ ಹುಡುಕಬೇಕಾದ್ರೆ ಸಿಕ್ಕ ಆ ವಿಚಾರ ನಕಶಿಕಾಂತ ರೋಮಾಂಚನಗೊಳಿಸ್ತು ಆ ಅದ್ಭುತವನ್ನು ನಿಮ್ಮ ಹತ್ರ ಹಂಚಿಕೊಂಡು ನೀವು ಸಂತೋಷ ಪಡಿ ನಿಮಗೆ ಸತ್ಯ ಅನ್ಸಿದ್ರೆ ನೀವು ಅದನ್ನು ಒಪ್ಬೋದು ಇಲ್ಲ ಅಂದರೆ ನೀವು ನೀವು ಕೂಡ ಆಲೋಚನೆ ಮಾಡಿ ನೋಡಿ ಇದೊಂದು ಉತ್ಖನನ ಅಷ್ಟೇ ಇದೊಂದು ರೀಸರ್ಚು ಇದೊಂದು ಹುಡುಕಾಟ ಅಷ್ಟೇ ವಾಲ್ಮೀಕಿ ಮಹರ್ಷಿಗಳಿಗೂ ಗೂಗಲ್ ಅರ್ಥಗೂ ಏನು ರೀ ಸಂಬಂಧ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಜಿ ಪಿ ಎಸ್ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ಸ್ ಏನಾದರೂ ಇಟ್ಕೊಂಡಿದ್ರ ಲ್ಯಾಟ್ಲ್ಯಾಂಗ್ ಪೊಸಿಷನ್ಸ್ ಅವ್ರು ಏನಾದ್ರು ತಿಳ್ಕೊಂಡಿದ್ರೆ ಎಷ್ಟು ಆಕ್ಯುರೆಸಿ ಮೈಕ್ರೋ ಆಕ್ಯುರೆಸಿ ನಾವು ಇಮ್ಯಾಜಿನ್ ಕೂಡ ಮಾಡದೇ ಇರುವಂತಹ ಆಕ್ಯುರೆಸಿನ ಅವರು ಹೇಗೆ ಸಾಧಿಸಿದ್ರು ಇವನೊಡನೆ ಬನ್ನಿ ಗೆಳೆಯರೆ ನಡೆಯೋಣ ಆ ಗೂಗಲ್ ದೃಗ್ಗೋಚರಿಯ ಪ್ರಯಾಣದಲ್ಲಿ ನಿಮಗೆ ಆ ರಹಸ್ಯಗಳನ್ನು ನೋಡುವಂತಾಗುತ್ತದೆ ಮತ್ತು ಅದರ ಬಗ್ಗೆ ನೀವು ಮಾತನಾಡಿ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಸ್ನೇಹಿತರೆ ಇದನ್ನ ಗೂಗಲ್ ಅರ್ತ್ ಅಂತ ಕರೀತಾರೆ ನಿಮ್ಮೆಲ್ಲರಿಗೂ ಸಿಗುವಂತಹ ಗೂಗಲ್ ಅರ್ತ್ ಇದು ನಿಮ್ಮೆಲ್ಲರ ಹತ್ರ ಇರುವಂತಹ ಲ್ಯಾಪ್ಟಾಪಲ್ಲಿ ಕಂಪ್ಯೂಟರ್ ಅಲ್ಲಿ ಮೊಬೈಲ್ ಅಲ್ಲೂ ಸಿಗುವಂತಹ ಗೂಗಲ್ ಅರ್ತ್ ಇದು ಪ್ರಪಂಚವನ್ನೆಲ್ಲ ನಿಮ್ಮ ಇಷ್ಟದಂತೆ ನೋಡಲು ಮಾಡಿರುವಂತಹ ಸಾಧನ ಆ ಮಾಡಿರುವ ಇದನ್ನ ಕಂಡು ಹಿಡಿದ ಆ ಎಲ್ಲ ಮಹರ್ಷಿಗಳಿಗೆ ಆ ವಿಜ್ಞಾನಿಗಳಿಗೆ ಇವನು ಸಿರಸ ಮನಸ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮನ ನಾವು ಆರಂಭ ಮಾಡೋಣ ಮೊದಲನೇದಾಗಿ ವಾಲ್ಮೀಕಿ ರಚಿಸಿರುವಂತಹ ರಾಮಾಯಣ ಅದರಲ್ಲಿ ನಮಗೆ ಸಿಗುವಂತಹ ವಿಚಾರ ಪಂಚವಟಿ ಪಂಚವಟಿ ನಾಸಿಕ ಕ್ಷೇತ್ರದಲ್ಲಿದೆ ನಾಸಿಕದಲ್ಲಿ ಪಂಚವಟಿ ಅನ್ನುವ ಐದು ವಟವೃಕ್ಷಗಳಿರುವಂತಹ ಒಂದು ತಾಣದಲ್ಲಿ ರಾಮ ಸೀತೆಯೊಡನೆ ಈ ಗುಹೆಯೊಳಗೆ ನೆಲೆಸಿರುತ್ತಾನೆ ಇಲ್ಲಿ ಸೀತಾ ಗುಹೆ ಅಂತ ಇಂದಿಗೂ ಇದೆ ನೀವು ನಾಸಿಕಕ್ಕೆ ಹೋದರೆ ಈ ಗುಹೆಯ ದರ್ಶನ ಆಗುತ್ತೆ ಅಲ್ಲಿಂದ ಕೆಳಗೆ ಸ್ವಲ್ಪ ಎಳೆದು ಬಂದರೆ ಇಲ್ಲಿ ಕಾಲಾರಾಮ ದೇವಸ್ಥಾನ ಇದೆ ಕಾಲಾರಾಮ ದೇವಸ್ಥಾನ ತುಂಬ ಚಾರಿತ್ರಿಕವಾದಂಥ ದೇವಸ್ಥಾನ ಇದಕ್ಕೆ ಮೊಟ್ಟ ಮೊದಲು ಅಂಬೇಡ್ಕರ್ ಅವರು ಎಲ್ಲರಿಗೂ ದೇಗುಲದ ಪ್ರವೇಶ ಆಗಬೇಕು ಅಂತ ಸತ್ಯಾಗ್ರಹ ಮಾಡಿದಂತಹ ಕ್ಷೇತ್ರ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಇದೇನೇ ಇರಲಿ ಇಲ್ಲಿ ರಾಮ ಸೀತೆಯೊಡನೆ ನೆಲೆಸುತ್ತಿರುವಾಗ ರಾಮಂದ್ರೇ ಪವಿತ್ರ ರಾಮ ಯಾವತ್ತೂ ಯಾರಿಗೂ ಏನೂ ಇಲ್ಲ ಅಂದಿಲ್ವಂತೆ ಆತ ಯಾರು ಏನು ಕೇಳಿದ್ರು ಕೊಡ್ತಿದ್ರಂತೆ ಅಂಥದ್ದು ಅಂದು ಸೀತೆ ಕೇಳಿದ ಆ ಬಂಗಾರದ ಜಿಂಕೆಯನ್ನು ಇಲ್ಲ ಅನ್ನಲು ಸಾಧ್ಯವೇ ಅದನ್ನು ಜೀವಂತ ಬೇಕು ಅಂತ ಸೀತೆ ಕೇಳಿರ್ತಾಳೆ ತನ್ನೊಡನೆ ಆಟ ಆಡೋದಕ್ಕೆ ಅದಕ್ಕೆ ನಾನು ಊಟ ಮಾಡಿಸಿ ಬಿಡಬೇಕು ಅನ್ನೋ ಭಾವನೆಯಿಂದ ಕೇಳಿರ್ಬೋದು ರಾಮ ಅದನ್ನ ಹಿಡಿದು ತರಲೆಂದು ಆ ಜಿಂಕೆಯನ್ನ ಹಿಂಬಾಲಿಸಿಕೊಂಡು ಹೋದಾಗ ಆ ಜಿಂಕೆ ಓಡತ್ತೆ ಆ ಜಿಂಕೆ ಬೇರೆ ಯಾರೂ ಅಲ್ಲ ಮಾರೀಚ ರಾವಣನಿಂದ ಕಳುಹಿಸಲ್ಪಟ್ಟವನು ಮಾರೀಚ ತುಂಬ ರಾಕ್ಷಸನಾದರೂ ರಾವಣನ ಕೆಳಗೆ ಸಾಮಂತನಾಗಿ ಈ ವಾಡಾ ಕ್ಷೇತ್ರದಲ್ಲಿ ಆಳ್ತಾ ಇರ್ತಾನೆ ಇಲ್ಲಿನ ಸುತ್ತಮುತ್ತಲ ಎಲ್ಲ ಜೀವರಾಶಿಗಳನ್ನ ಆಳ್ತಾ ಇರ್ತಾನೆ ವಾಡ ಮುಂಬೈ ಮತ್ತು ನಾಸಿಕ್ಗಳ ಮಧ್ಯೆ ಬರುತ್ತೆ ಈ ವಾಡ ಮಾರೀಚ ಭೂಮಿ ಅಂತ ಇಂದಿಗೂ ಅಂತಾರೆ ಮಾರೀಚ ಸುಬಾಹುಗಳಲ್ಲಿ ಮಾರೀಚನಿಗೆ ಸಿಕ್ಕಿತ್ತಂತೆ ರಾಕ್ಷಸ ಭೂಮಿ ಅಂತಾರೆ ಇವತ್ತಿಗೂ ಇದನ್ನ ಹೀಗಿರಬೇಕಾದ್ರೆ ಈ ವಾಡಾದಲ್ಲಿರುವ ಮಾರೀಚನಿಗೆ ರಾವಣಾಸುರ ಹೇಳ್ತಾನೆ ಸೂರ್ಪಣಿಕೆಗಾದ ಅನ್ಯಾಯಗೋಸ್ಕರ ಅನ್ಯಾಯಕ್ಕೋಸ್ಕರ ಅಲ್ಲಿ ಮೂಗು ಮುರಿಯಲ್ಪಟ್ಟು ಸೂರ್ಪಣಿಕೆಯನ್ನು ನಾಸಿಕದಲ್ಲಿ ಅದಕ್ಕೆ ನಾಸಿಕಾ ಅಂದರೆ ಮೂಗು ಅಂತರ್ಥ ಲಕ್ಷ್ಮಣನಿಂದ ಆ ಮೂಗು ಕತ್ತರಿಸಿದ ಜಾಗ ಇದು ನಾಸಿಕ ಅದಕ್ಕಾಗಿ ನಾಸಿಕಾ ಅಂತ ಹೇಳ್ತಾರೆ ನಾಸಿಕ ಮತ್ತು ವಾಡಾಗ್ ಮಧ್ಯೆ ತ್ರಿಯಂಬಕೇಶ್ವರ ಅಂತ ಒಂದು ಜ್ಯೋತಿರ್ಲಿಂಗ ಇದೆ ಇವೆಲ್ಲ ತುಂಬ ಕ್ಷೇತ್ರಗಳು ತುಂಬ ಪವಿತ್ರ ಕ್ಷೇತ್ರಗಳು ಹೇಳಿದ್ರೆ ದಿನಗಾಟ್ಲೆ ಹೇಳ್ಬೋದು ಇದರ ಬಗ್ಗೆ ಇವಾಗ ನಾವು ವಿಚಾರಕ್ಕೆ ಬರೋಣ ಮಾರೀಚನಿಗೆ ರಾವಣಾಸುರನಿಗೆ ಸ್ವಾಮಿ ಭಕ್ತಿ ಇದೆ ರಾವಣಾಸುರನ ಬಗ್ಗೆ ರಾವಣಾಸುರನಿಗೆ ಎದುರು ಹೇಳುವ ಮನಸ್ಸಿಲ್ಲ ಹಾಗಾಗಿ ರಾಮನ ವಿರುದ್ಧ ಹೋರಾಡುವ ಮನಸ್ಸು ಇಲ್ಲ ರಾಮನ ಪವಿತ್ರತೆಯ ಬಗ್ಗೆ ಕೇಳಿರ್ತಾನವನು ಹಾಗಾಗಿ ಅವನು ಮನಸ್ಸಿನಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾನೆ ರಾವಣನ ಮಾತು ಕೇಳದೆ ರಾವಣನಂತಹವರತ್ರ ಮರಣಿಸುವುದಕ್ಕಿಂತ ರಾಮ ಬಾಣಕ್ಕೆ ಬಲಿಯಾಗುವುದೇ ಲೇಸು ಅಂತ ತಾನೇ ಜಿಂಕೆಯಾಗುವ ನಿರ್ಧಾರಕ್ಕೆ ಬರ್ತಾನೆ ಬಂದು ನಾಸಿಕದಲ್ಲಿರುವ ಸೀತೆಗೆ ತನ್ನನ್ನು ತನ್ನ ಸೌಂದರ್ಯಕ್ಕೆ ಮಾರು ಹೋದಂತಹ ಸೀತೆ ಅದನ್ನು ಬಯಸಿದಾಗ ರಾಮ ಹಿಂದೆ ಬಂದಾಗ ತನ್ನ ಕ್ಷೇತ್ರದ ಹತ್ತಿರ ಹೋಗ್ತಾನೆ ವಾಡದವರೆಗೂ ಅಟ್ಟಿಸಿಕೊಂಡು ಹೋಗ್ತಾನೆ ರಾಮ ವಾಡಕ್ಕೆ ಬಂದ ನಂತರ ಮಾರೀಚ ಹೇ ಲಕ್ಷ್ಮಣ ಹೇ ಸೀತಾ ಅಂತ ಹೇಳಿ ಕಿರಿಚಿಕೊಂಡಾಗ ರಾಮನಿಗೆ ಇದು ರಾಕ್ಷಸರ ಮಾಯೆ ಎಂಬ ಅರಿವು ಲಕ್ಷ್ಮಣ ಹೇಳಿದಂತಹ ಮಾತುಗಳ ನೆನಪಾಗಿ ಆಗ ಅದರ ಮೇಲೆ ಬಾಣ ಬಿಡ್ತಾನೆ ಈ ಸರೋವರದತ್ರ ಹಾಗೆ ರಾಮನ ಬಾಣಕ್ಕೆ ಮಾರೀಚ ಅಲ್ಲಿ ಬೀಳ್ತಾನೆ ಆ ಬಿದ್ದಾಗ ರಾಮನ ಹತ್ರ ತನ್ನ ಕ್ಷಮೆ ಕೇಳಿ ಮಾರೀಚ ಹೇಳ್ತಾನೆ ನಿನ್ನ ಬಾಣದಿಂದ ನನಗೆ ಮುಕ್ತಿ ದೊರೆಯುವಂತಾಗಲಿ ನನ್ನನ್ನು ಆ ವ್ಯವಸ್ಥೆ ಮಾಡು ರಾಮ ಅಂತ ಕೇಳ್ಕೊತಾನೆ ಆ ಕಾರಣದಿಂದ ರಾಮ ಆತನ ದೇಹವನ್ನು ಎಸೆಯುತ್ತಾನೆ ಯಮಲೋಕದವರೆಗೂ ಆ ಕಾಲದಲ್ಲಿ ಯಮಲೋಕ ಅಂದರೆ ದಕ್ಷಿಣ ಧ್ರುವ ಸೋಮಲೋಕ ಅಂದರೆ ಉತ್ತರ ಧ್ರುವ ಅದು ಇವತ್ತಿಗೂ ಅದು ಯಮಲೋಕ ಅಂತಾರೆ ಹೇಗೆ ಅಂತ ಹೇಳ್ತೀನಿ ಯಾಕೆಂದರೆ ಅದು ಏನಾಯ್ತು ಈ ನಾಸಿಕದ ಹತ್ತಿರದಿಂದ ಸೀತೆ ಹೇಳ್ತಾಳೆ ಲಕ್ಷ್ಮಣ ನೀ ಹೋಗು ಏನೋ ಮಾಯೆ ಅಂತ ನೀ ಹೇಳಿದ್ರು ರಾಮ ಕಿರಿಚಿದ ಹಾಗೆ ಹೇ ಲಕ್ಷ್ಮಣ ಹೇ ಸೀತೆ ಅಂತ ರಾಮನಿಗೆ ಏನಾದರೂ ತೊಂದರೆ ಆಗಿರ್ಬೋದು ನೀ ಹೋಗು ಅಂತ ಆತನ ಬಲವಂತವಾಗಿ ಕಳಿಸ್ತಾಳೆ ಆಗ ಲಕ್ಷ್ಮಣ ಹಿಂಬಾಲಿಸೋದು ನೋಡೋ ಅಷ್ಟೊತ್ತಿಗೆ ರಾಮ ಅಷ್ಟೊತ್ತಿಗೆ ಆ ದೇಹವನ್ನು ಎಸಿತಾ ಇರ್ತಾನೆ ಅಷ್ಟೊತ್ತಿಗೆ ಲಕ್ಷ್ಮಣನನ್ನು ನೋಡಿ ಸೀತೆ ಒಬ್ಬರನ್ನೇ ಬಿಟ್ಟು ಬಂದಿಲ್ಲ ಅನ್ನೋ ಬೇಸರಕ್ಕೆ ಆ ಎಸೆಯುವ ವೇಗ ಕಡಿಮೆ ಆಗುತ್ತೆ ಆಗ ಆ ಮಾರೀಚನ ದೇಹ ನೋಡಿ ಮಾರೀಚನ ದೇಹ ಎಸೆದಂತಹ ಸರಳ ರೇಖೆ ಇದು ಒಂದೇ ಲೈನ್ ಇದು ಯಮಲೋಕ ಇದನ್ನು ಯಮಲೋಕ ದಕ್ಷಿಣ ಧ್ರುವ ಅಂತ ಕರೀತಾರೆ ಇಲ್ಲಿಗೆ ಬಂದು ಬೀಳತ್ತೆ ಇವತ್ತಿಗೂ ವಿಜ್ಞಾನಿಗಳು ದಕ್ಷಿಣ ಧ್ರುವಕ್ಕೆ ಇಲ್ಲೇ ಎಂಟರ್ ಆಗೋದು ಇದನ್ನ ಯಮಲೋಕ ಅಂತಾರೆ ಯಾಕೆ ಅಂತಾರೆ ಅನ್ನೋದನ್ನು ಅದಕ್ಕೂ ಒಂದು ಗೂಗಲ್ ಅರ್ಥ್ ನಮಗೆ ಒಂದು ಒಳ್ಳೆಯ ಉದಾಹರಣೆ ಕೊಡುತ್ತೆ ನೋಡಿ ಇವಾಗ ಈ ಯಮ ಕುಳಿತ ಹಾಗೆ ಇರುವಂತಹ ಈ ಆಕೃತಿನೇ ದಕ್ಷಿಣ ಧ್ರುವ ಯಮನ ವಾಹನ ಎಮ್ಮೆ ಕೋಣ ನೋಡಿ ಎಮ್ಮೆ ಕೋಣ ಇಲ್ಲಿದೆ ಎಮ್ಮೆ ಕೋಣ ನೋಡಿ ಇದು ಸುಮಾರು ಒಂದು ಐನೂರು ಕಿಲೋಮೀಟರ್ ಅಗಲ ಇರುವಂತಹ ಎಮ್ಮೆ ಕೋಣ ಆಕೃತಿ ಸೌತ್ ಪೋಲ್ ಹತ್ರ ಸಮುದ್ರದಲ್ಲಿ ಈ ಆಕೃತಿ ಬಂದಿದೆ ನೋಡಿ ಕಣ್ಣು ಇದು ಕೊಂಬು ಇದು ಬಾಯಿ ಎಮ್ಮೆ ಬಾಯಿ ಸರಿಯಾಗಿ ಗಮನಿಸಿ ನೋಡಿ ಇದೊಂದು ಎಮ್ಮೆಯ ರೂಪದಲ್ಲಿ ಎಮ್ಮೆ ಕೋಣದ ರೂಪದಲ್ಲಿರುತ್ತೆ ಇದಕ್ಕೆ ಬಾಲ ಎಲ್ಲ ಕಾಣುತ್ತೆ ನಮಗೆ ನೋಡಿ ತೋರಿಸ್ತೀನಿ ನೋಡಿ ಇದು ಮೈ ಈ ಇಲ್ಲಿ ಬಾಲ ಇದೆ ನೋಡಿ ಇಲ್ಲಿ ಬಾಲ ಇದೆ ಹೀಗೆ ಇದರ ಮೇಲೆ ಕೂತಿರುವಂತಹ ಯಮನ ಆಕೃತಿ ಇಲ್ಲಿ ಕಾಣುತ್ತೆ ಅದು ಏನೇ ಇರಲಿ ಇದು ಮೂಢನಂಬಿಕೆನೋ ಏನೋ ಓಕೆ ಇದು ಇದನ್ನು ನೀವು ನಂಬಿದ್ರೆ ನಂಬೋದು ಇಲ್ಲದಿದ್ರೆ ಇಲ್ಬೋ ಇದು ಬೇಡ ಆದರೆ ಎಸೆಯೋದಂತೂ ಇಲ್ಲಿಗ ಈ ಹೀಗೆ ಎಸೆದಂತಹ ಸರಳ ರೇಖೆ ನೋಡಿ ಇಲ್ಲಿದೆ ಒಂದೇ ಲೈನ್ ಇಲ್ಲಿ ನಾಸಿಕದ ಈ ಲೈನ್ ಶುರುವಾಗುತ್ತೆ ವಾಡಾದಲ್ಲಿ ಮಾರೀಚ ಬಿದ್ದಂತಹ ಸ್ಥಳ ಇದು ಎಷ್ಟು ಆಕ್ಯುರೇಸಿ ನೋಡಿ ಮಾರೀಚ ಬಿದ್ದಂತ ಸ್ಥಳದಿಂದ ಎಸೆದಂತಹ ಡೈರೆಕ್ಷನ್ ಇದೆಯಲ್ಲ ಇದನ್ನ ವಾಲ್ಮೀಕಿ ಹೇಳೋದು ಇದನ್ನು ಎಸಿತಾರೆ ಎಂದು ಹೀಗೆ ಎಸೆದಾಗ ಆ ಲೈನ್ ಮೇಲೆ ಹೋಗೋಣ ಎಸೆದಾಗ ನೋಡಿ ಆ ಲೈನ್ ಅದೇ ರೀತಿ ಸೀದಾ ಒಂದೇ ಗುರಿ ಆ ಯಮಲೋಕದವರೆಗೂ ಬಂದಿದೆ ಅಲ್ವಾ ಆದರೆ ಅಷ್ಟೊತ್ತಿಗೆ ಲಕ್ಷ್ಮಣನನ್ನು ನೋಡಿ ಸೀತೆಯನ್ನು ಒಬ್ಬರನ್ನೇ ಬಿಟ್ಟು ಬಂದಿದ್ದಕ್ಕೆ ಆ ಫೋರ್ಸ್ ಕಡಿಮೆ ಆಗುತ್ತೆ ಆಗ ಆ ದೇಹ ದಾರಿಯಲ್ಲಿ ಇಲ್ಲಿ ಬೀಳುತ್ತೆ ಕರೆಕ್ಟಾಗಿ ಆ ಸಮುದ್ರದಲ್ಲಿ ಮಾರಿಷಸ್ ಹತ್ರ ಬೀಳುತ್ತೆ ಮಾರಿಷಸ್ ಮಾರಿಷಸಲ್ಲಿ ಇದು ಮಾರೀಚ ಬಿದ್ದ ಸ್ಥಳ ಅದಕ್ಕೆ ಇದ್ರ ಹೆಸರು ಮಾರಿಷಸ್ ಅಂತ ಹೇಳ್ತಾರೆ ಎಷ್ಟು ದೂರ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ನಾಲ್ಕು ಸಾವಿರದ ಏಳ್ನೂರ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾರಿಷಸ್ಗೂ ರಾಮಾಯಣಕ್ಕೂ ಏನು ಸಂಬಂಧ ಇವತ್ತಿಗೂ ಅಲ್ಲಿ ಈ ಕಥೆನೇ ಹೇಳ್ತಾರೆ ನೋಡಿ ಇಲ್ಲಿಂದ ಎಸೆಯಲ್ಪಟ್ಟ ದೇಹ ಇಲ್ಲಿ ಬೀಳುತ್ತೆ ಲಕ್ಷ್ಮಣನನ್ನು ನೋಡಿದ ಒಂದು ವಿಚಾರಕ್ಕೆ ಅಬ್ಸ್ಟ್ರಕ್ಟ್ ಆಗುತ್ತೆ ಆತನ ಗುರಿ ಮತ್ತು ಫೋರ್ಸ್ ಇಲ್ಲ ಅಂದಿದ್ರೆ ಅದು ಆ ದೇಹ ಇಲ್ಲಿ ಬೀಳಬೇಕಾಗಿತ್ತು ಹಾಗಾಗಿ ಇಲ್ಲೇ ಆ ದೇಹ ನೆಲೆಸುತ್ತೆ ಯಾಕಂದರೆ ಆತನ ಮಾರೀಚನ ಇಂಟೆನ್ಷನ್ ಚೆನ್ನಾಗಿದ್ದರು ಆ ಪಾಪ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಇದೇ ಒಂದು ಮತ್ಸ್ಯ ಲೋಕದಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂತು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇದು ಹೀಗೆ ಏನು ಏನಿದ್ರೆ ರಹಸ್ಯ ಇದು ಟೋಟಲ್ಲು ಸುಮಾರು ಹನ್ನೆರಡು ಸಾವಿರ ಕಿಲೋಮೀಟರ್ ಉದ್ದ ಹೋಗಬೇಕಾಗಿದ್ದಂತಹ ದೇಹ ಈ ಇಷ್ಟರಲ್ಲಿ ನೋಡಿ ಮೆಡ್ಗಾಸ್ಕರ್ ಪಕ್ಕದಲ್ಲಿರುವಂತಹ ಸೆಂಟ್ ಡೆನ್ನಿಸ್ ಅನ್ನೋದು ಇವತ್ತಿಗೂ ಸೆಂಟ್ ಡೆನ್ನಿಸ್ ಅನ್ನೋದು ನೋಡಿ ಒಂದು ವಿಚಿತ್ರವಾದಂತಹ ಭೂಮಿ ಇದು ಇಲ್ಲಿ ಮಾರಿಷಸ್ ಪಕ್ಕದಲ್ಲಿದೆ ಇವತ್ತಿಗೂ ಸೈಂಟಿಸ್ಟ್ಸ್ ಆಶ್ಚರ್ಯ ಬೀಳ್ತಾರೆ ಏನಿದು ಇಲ್ಲಿರೋ ಪರ್ವತಗಳೇ ಒಂದು ಒಂದು ರೀತಿಯ ವಿಚಿತ್ರವಾಗಿ ಆಗಿ ಇದೆ ಆದರೆ ಇದು ಮಾರೀಚಿನ ದೇಹ ಅಂತ ಹೇಳ್ತಾರೆ ಇದನ್ನು ನಿಮಗೆ ಇವತ್ತು ತಿಳಿಸ್ಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮ ಇತ್ತು ತುಂಬ ತುಂಬ ಧನ್ಯವಾದ ಗೆಳೀರೆ ತುಂಬ ಧನ್ಯವಾದ ನಿಮ್ಗೇನು ಸಂದೇಹ ಇದ್ದರೂ ನೀವೇ ಗೂಗಲ್ ಅರ್ಥಲ್ಲಿ ಹೋಗಿ ಇದ್ರ ಬಗ್ಗೆ ಅಭ್ಯಾಸ ಮಾಡಿ ತುಂಬ ಇಂಟ್ರೆಸ್ಟಿಂಗು ನೋಡಿ ಯಮ ಲೋಕ ಅನ್ನೋದನ್ನು ಹೀಗೆ ತೋರಿಸಿದ್ರು ಸೋಮ ಲೋಕ ಅನ್ನೋದನ್ನು ನಾರ್ತ್ ಪೋಲ್ಗೆ ತೋರಿಸಿದ್ರು ಆ ಕಾಲದಲ್ಲಿ ಈ ಭೂಮಿಯಲ್ಲೇ ಎಲ್ಲ ಎಲ್ಲ ದಿಕ್ಕುಗಳು ಇಂದ್ರ ಲೋಕ ವರುಣ ಲೋಕ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್